ಅಂಗನವಾಡಿ ಸಹಾಯಕಿ ಹುದ್ದೆಗೆ ಆಯ್ಕೆಯಾಗಿ 10 ತಿಂಗಳಾದರೂ ಆ ಒಂದು ವಿಧವಾ ಮಹಿಳೆಯನ್ನು ಅಂಗನವಾಡಿ ಕೇಂದ್ರಕ್ಕೆ ಆಯ್ಕೆಯಾದ ಹುದ್ದೆಗೆ ವರದಿ ಮಾಡಿಕೊಳ್ಳದೇ ಇರುವುದರಿಂದ ಮಂಗಳವಾರ ಪಟ್ಟಣದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಬಳಿ ಬಾಧಿತ ಮಹಿಳೆ ಮಂಜುಳಾ ಧರಣಿ ಸತ್ಯಾಗ್ರಹ ನಡೆಸಿದ ಘಟನೆ ಜರುಗಿದೆ ಏನಪ್ಪ ಇದು ಕಥೆ ಅಂದ್ರೆ ತಾಲ್ಲೂಕಿನ ಮದ್ದಿಬಂಡೆ ಗ್ರಾಮದೇವರೇ ಆದ ಮಂಜುಳಾ ತನ್ನ ತಂದೆಯ ಜೊತೆಗೆ ತನಗೆ ಆದ ಅನ್ಯಾಯವನ್ನು ಖಂಡಿಸಿ ಮಂಗಳವಾರ ಪಟ್ಟಣದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಮುಂಭಾಗ ತಂದೆಯ ಜೊತೆ ಧರಣಿ ಸತ್ಯಾಗ್ರಹವನ್ನು ನಡೆಸಿದ್ದಾರೆ ಏನಪ್ಪ ಇದು ಅಂದ್ರೆ ಮದ್ದಿಬಂಡೆ ಗ್ರಾಮದೇವರೇ ಆದ ಮಂಜುಳಾ 2021 ಜನವರಿಯಂದು ಗ್ರಾಮದ ಅಂದರೆ ಮದ್ದಿಬಂಡೆ ಗ್ರಾಮದ ಅಂಗನವಾಡಿ ಸಹಾಯಕ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಆದರೆ ಈ ಆಯ್ಕೆಯನ್ನು ವಿರೋಧಿಸಿ ಗ್ರಾಮಸ್ಥರು ಈಕೆಯನ್ನು ವರದಿ ಮಾಡಿಕೊಳ್ಳಲು ಅವಕಾಶ ನೀಡುತ್ತಿಲ್ಲವಂತೆ ಇದರಿಂದ ಕಳೆದ 10 ತಿಂಗಳಿಂದ ಕಾದ ಮಂಜುಳಾ ಇಂದು ಮಂಗಳವಾರ ಇಲಾಖೆ ಮುಂಭಾಗ ಬಂದು ತನ್ನ ನೋವನ್ನು ತೋಡಿಕೊಂಡಿದ್ದಾರೆ ಆದರೆ ಇಷ್ಟಾದರೂ ಈ ಒಂದು ಇಲಾಖೆಯಿಂದ ಈಕೆಗೆ ಯಾವುದೇ ರೀತಿಯ ಸಹಕಾರ ಸಹಾಯ ನೀಡದೇ ಇರುವುದು ಆಶ್ಚರ್ಯವೆನಿಸುತ್ತಿದೆ ಈಕೆಗೆ ಒಂದು ಕಡೆ ಆಯ್ಕೆಯಾಗಿದ್ದರೂ ಸಹ ಸಂಬಳವೂ ಇಲ್ಲ ಉದ್ಯೋಗವೂ ಇಲ್ಲ ಹಾಗಾದರೆ ಬನ್ನಿ ಈ ಒಂದು ಬಾಧಿತ ವಿಧವಾ ಮಹಿಳೆ ಏನು ಹೇಳ್ತಾರೆ ಅನ್ನೋದನ್ನು ತನ್ನ ಗೋಳನ್ನು ಕೇಳೋಣ ಹೇಳಮ್ಮ ಏನು ಮನೆ ಹೆಸರು ಮಂಜುಳಾ ಮಂಜುಳಾ ಯಾವ ಊರು ಮದ್ಬಂಡೆ ಮದ್ಬಂಡೆ ಈಗ ನಿನಗೇನು ಅಂಗನವಾಡಿ ಸಹಾಯಕಿ ಹುದ್ದೆಗೆ ಆಯ್ಕೆಯಾಗಿದೆಯಾ ಎಷ್ಟು ದಿನ ಆಯ್ತು ಆಯ್ಕೆಯಾಗಿ ಸರ್ ತಿಂಗಳು ಆಯ್ತು ಸರ್ 10 ತಿಂಗಳು ಹಾ 10 ತಿಂಗಳಿಂದ ನಿನಗೇನು ಸಮಸ್ಯೆ ಏನಾಗಿದೆ ಈಗಲ್ಲ ಅಂತ ಅಲ್ಲಿ ಸರ್ ಹೋದ್ರೆ ಬಾಗ್ಲಾಗ್ತೀವಿ ಈ ಕಡೆ ಬಾ ಅಂತ ಮೇಡಮ್ ಹೇಳ್ತಾರೆ ನಾನು ಹೋಗಕ್ಕೆ ಬಿಡ್ತಾರೆ ಜಗಳ ಮಾಡ್ತಾರೆ ಯಾರು ಜಗಳ ಮಾಡೋದು ಆ ಊರ್ನವರು ಊರ್ನವರು ನೀವು ಯಾವುದಕ್ಕೆ ಆಯ್ಕೆ ಆಗಿರೋದು ಯಾವುದಕ್ಕೆ ಮದ್ಬಂಡೆ ಮದ್ಬಂಡೆ ಆಯ್ಕೆ ಆಗಿರೋದು ಏನು ಯಾವುದಕ್ಕೆ ಅಂಗನವಾಡಿ ಅಂಗನವಾಡಿಗೆ ಏನು ಯಾವ ಉದ್ಯೋಗಮ್ಮ ಹೆಲ್ಪರ್ ಹೆಲ್ಪರ್ಗೆ ಸಹಾಯಕಿ ಉದ್ಯೋಗ ನೀವು ಆಯ್ಕೆ ಆಗಿದ್ದೀರಾ ಹಾ ಈಗ 10 ತಿಂಗಳಿಂದನೂ ನಿಮಗೆ ವರದಿ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿಲ್ಲ ಅಲ್ಲಿ ಅಂಗನವಾಡಿಯಲ್ಲಿ ನೀವು ಇಲ್ಲೆಲ್ಲ ಹೇಳಿದ್ರಾ ನೀವು ತಾಲೂಕು ಸಿಟಿ ಪಾಲಿಸಿ ಎಲ್ಲ ಹೇಳಿದ್ರಾ ಎಲ್ಲರಿಗೂ ಹೇಳಿದ್ವಿ ಸರ್ ಅರ್ಜಿ ಕೊಟ್ಟಿದ್ದೀವಲ್ಲ ಸರ್ ಹಾ 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 ಅರ್ಜಿ ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟಿದ್ದೀವಿ ಹಾ ಬೇಕಾದ ಊರ್ನಾಗ 4-5 ಸಾರಿ ಕಲ್ತು ಆ ಡೇಟ್ಗಳೆಲ್ಲ ಹಾಕೊಂಡು ಅದ್ರ ಪ್ರಕಾರವಾಗಿ ಅರ್ಜಿ ಕೊಟ್ಟಿದ್ದೀವಿ ಅದಕ್ಕೆ ಅವರು ನಮಗೆ ಒಂದು ಸಹಾಯ ಮಾಡಲಿಲ್ಲ ಅಂತ ಹಿಂಗೆ ಹೇಳಿಬಿಟ್ಟು ಇವ್ರಿಗೆ ಹೇಳಿದ್ವಿ ಆಯ್ತಪ್ಪ ಪೊಲೀಸ್ನವ್ರಿಗೆ ಒಂದು ಕೊಡ್ತೀವಿ ತಹಸೀಲ್ದಾರ್ಗೆ ಒಂದು ಕೊಡ್ತೀವಿ ಆಮೇಲೆ ಇವಾಗ ಒಂದು ಕೊಡ್ತೀವಿ ಕೊಟ್ಟು ನಿಮಗೆಲ್ಲ ಸಹಾಯ ಮಾಡಿಕೊಡ್ತೀವಿ ಅಂತಂದು ಹೇಳಿದ್ರು ತಿರ್ಗಾ ಬಂದ್ವಿ ಬಂದಾಗ ನಾನು ಹೇಳಿದಾಗ ನೀನು ಬಾ ಅಂತಂದ್ರು 8 ದಿನ ಆಗೋದಿಲ್ಲ 15 ದಿನ ಆಗೋದ್ರಲ್ಲಿ ತಿಂಗಳಾಗಿಲ್ಲ ತಿರುಗಿ ಬಂದೆ ನಾನು ಫೋನ್ ಮಾಡಿದಾಗ ಬಾ ಅಂತ ಹೇಳಿದ್ದು ಅಂತ ಸಿಡಿಪಿ ಆಫ್ ಸರ್ ಹೇಳಿದ್ರು ಅಲ್ಲ ಸರ್ ದಿನ ಹಿಂಗೆ ಹೇಳ್ತಾ ಇದ್ದೆ ದಿನ ಕಳೆದು ಹೋಗ್ತಾ ಇದೆ ವರ್ಷ ಆಗ್ತಾ ಬಂದು ನಮಗೆ ಕರೆಕ್ಟಾಗಿ ಅದನ್ನ ಮಾಡ್ಕೊಡ್ಬೇಕು ಸರ್ ಅಂತಂದು ನಾವು ಕೇಳಿದ್ವಿ ಆಯ್ತೇವಪ್ಪ ನಮ್ಮ ಬಗ್ಗೆಮ್ಮ ಲೆಟ್ರ್ ಬರೀ ಈವಾಗ ಒಂದು ಬರೀ ತಹಸೀಲ್ದಾರ್ಗೆ ಒಂದು ಬರೀ ಪೊಲೀಸ್ ಸ್ಟೇಷನ್ಗೆ ಒಂದು ಬರೀ ಹೋಗಿ ಅಲ್ಲಿ ಗ್ರಾಮದಲ್ಲಿ ಕುಳಿತು ಮಾತಾಡಿ ಡ್ಯೂಟಿ ರಿಪೋರ್ಟ್ ಮಾಡಲಿಲ್ಲ ಅಂದ್ರೆ ಮುಂದಕ್ಕೆ ನೋಡ್ಕೊಂಬಣ ಅಂತ ಹೇಳಿದ್ರು ಇಂದ್ರವರೆಗೂ ಈಗ ನಾಳೆ ಬಾ ನಾಡ ಬಾ ಈಗ ಆಯ್ತು ಅಂತಂದು ಹೇಳಿ ಈ ತರ ಮಾಡ್ತಾರೆ ನೀವೇನಾಗ್ಬಿಟ್ಟು ನಿಮಗೆ ಮಗಳು ಮಗಳು ಏನು ನಿಮ್ಮ ಹೆಸರೇನು ಎಂ ಇ ಮಂಜುಳ ಬನ್ನಿ ಹಾಗಾದ್ರೆ ಈ ಒಂದು ಮದ್ದಿಬಂಡೆ ವ್ಯಾಪ್ತಿಯ ಸೂಪರ್ವೈಸರ್ ಭಾಗ್ಯಲಕ್ಷ್ಮಿ ಏನು ಹೇಳ್ತಾರೆ ನಾವು ಕೇಳೋಣ ಅವರು ಹೇಳ್ತಾರೆ ಗ್ರಾಮಸ್ಥರು ವಿರೋಧ ಮಾಡ್ತಾ ಇದ್ದಾರೆ ನಾವೇನು ಮಾಡೋಕ್ಕಾಗ್ತಿಲ್ಲ ಅಂತ ಕೈ ಚೆಲ್ಲಿದ್ದಾರೆ ಆದರೆ ಜಿಲ್ಲಾಧಿಕಾರಿಗಳಿಂದ ಆಯ್ಕೆಯಾದ ಈ ಒಂದು ಹುದ್ದೆಗೆ ವರದಿಯನ್ನು ಮಾಡಿಕೊಳ್ಳದೇ ಇರೋದು ಯಾರು ತಪ್ಪು ಅನ್ನೋದು ಇಲ್ಲಿ 100+ ಪ್ರಶ್ನೆಗಳು ಕಾಡ್ತಾ ಇದೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅಷ್ಟೇ ಅಲ್ಲ ಈಗ ಗ್ರಾಮ ಯಾವುದು ಆಯ್ಕೆ ಆಗಿರೋ ಗ್ರಾಮ ಮದ್ದಿಬಂಡೆ ಇವರು ಎಲ್ಲಿವರು ಇವರು ಆಯ್ಕೆ ಆಗಿರೋ ಮದ್ದಿಬಂಡೆ ಇವ್ರದ್ದು ಮದ್ದಿಬಂಡೆ ಇದೆ ಓಕೆ ಮತ್ತೆ ನಿಮ್ಮ ಪ್ರಕಾರ ಏನ್ ಹೇಳುತ್ತೆ ಈಗ ಹಾಗಾದ್ರೆ ಅಲ್ಲ ಮೇಡಮ್ ಈಗ ಮಧುರೆ ಗ್ರಾಮ ಅಂತ ಮಧುರೆ ಗ್ರಾಮ ಅಂತ ಏನಾದ್ರು ಬೇಡ ಅಂತ ಇದಾರ ಅವರು ಹೇಗೆ ಅಂತ ಅಲ್ಲಿ ಇಲ್ಲ ಸರ್ ಅವರು ವೈಯಕ್ತಿಕ ದ್ವೇಷಗಳು ಅದೇನೋ ಗೊತ್ತಿಲ್ಲ ನಮ್ಗಂತೂ ಅದೇನಂತ ಪ್ರಾಬ್ಲಮ್ ಗೊತ್ತಾಯ್ತು ನಮ್ಗೆ ಬೇಡ ಅದೀಗ ಎಷ್ಟು ಹತ್ತತ್ರ 8 ತಿಂಗಳು 10 ತಿಂಗಳಾಗಿದೆಯಲ್ಲ ನೀವು ಏನು ರಿಪೋರ್ಟ್ ಏನು ಕಳಿಸಿದ್ರಿ ಅಂತ ಈಗ ಒಂದು ಹುದ್ದೆ ಆಯ್ಕೆ ಆಗಿದೆ ಸರ್ಕಾರದ ಒಂದು ಹುದ್ದೆ ಆಯ್ಕೆ ಆಗಿದೆ ಆಯ್ಕೆ ಆದಮೇಲೆ ಆಕೆಯನ್ನ ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ನಿಮ್ಮ ಇವ್ರಿಗೆ ಅಧಿಕಾರಿಗಳಿಗೆ ಏನು ರಿಪೋರ್ಟ್ ಮಾಡಿದಿರಾ ನಿಮ್ಮ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಏನು ರಿಪೋರ್ಟ್ ಮಾಡಿದಿರಾ ಅಂತ ವಿಸಿಟ್ ಮಾಡಿದಿರಾ ಬಂದಿರೋ ಅವರು ನಾನು ಮಾಡಿದ್ದೀನಿ ಅವರು ಮಾಡಿದ್ದಾರೆ ಸಿಟಿಕೋಸರ್ ಮಾಡಿದ್ದಾರೆ ಎಲ್ಲರೂ ಮಾಡಿದ್ದೀನಿ ಈಗ ನೀವು ಅಲ್ಲಿಗೆ ಹೋಗಿ ಗ್ರಾಮಸ್ಥರಿಗೆ ಮನವರಿಸಕ್ಕೆ ಏನು ಪ್ರಯತ್ನ ಮಾಡಿಲ್ಲ ಇಲಾಖೆ ಸರ್ ನಾಲ್ಕನೇ ಸರಿ ನಾನೇ 4 ಸರಿ ಹೋಗಿದ್ದೀನಿ ಎಲ್ಲ ಮನವರಿಸಿ ನಾನು ಮಾಡಿದ್ದೀನಿ ಸರ್ ನನ್ನ ಪ್ರಯತ್ನ ಎಲ್ಲ ನಾನು ಮಾಡಿದ್ದೀನಿ ಆದರೂ ಆಗ್ತಿಲ್ಲ
ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಓಕೆ ಬಂದಿದ್ದೀರಾ ಪೊಲೀಸ್ ಅವರೇ ಬಂದಿದ್ದೀರಾ ಬಂದಿಲ್ಲ ಅಲ್ಲ ಪೊಲೀಸ್ ಕಂಪ್ಲೇಂಟ್ ಏನಂತ ಕೊಟ್ಟಿದ್ದೀರಾ ಅಂತ ಯಾರ ಮೇಲೆ ಕೊಟ್ಟಿದ್ದೀರಾ ನೀವು ಪೊಲೀಸ್ ಕಂಪ್ಲೇಂಟ್ ಅಂತ ನಾವು ಅದೇ ಗ್ರಾಮಸ್ಥರು ಈ ತರ ನಮಗೆ ಅಲ್ಲಿ ಇದು ಕರ್ತವ್ಯಕ್ಕೆ ಹಾಜರಾಗಲು ಬಿಡ್ತಾ ಇಲ್ಲ ಅಡ್ಡಿಪಡಿಸ್ತಾ ಇದ್ದಾರೆ ಅವರಿಗೆ ನಮಗೆ ಇದು ಅವರು ಕರ್ತವ್ಯಕ್ಕೆ ಹಾಜರಾಗಲು ಅವಕಾಶ ಮಾಡ್ಕೊಡಿ ಅಂತ ಹೇಳ್ತಾ ಇದೀನಿ ಅಲ್ಲ ಇಷ್ಟ ದಿನ ಬೇಕಿತ್ತಾ ಅಂತ 8 ತಿಂಗಳು ಬೇಕಿತ್ತಾ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಐ ಮೀನ್ ಒಂದು ರಿಪೋರ್ಟ್ ಮಾಡಿಸೋಕೆ ಇದೊಂದು ಬಲವಂತ ಒಂದು ದುರಂತ ಇದು ರೈಟ್ ಅದೊಂದು ಜರಸ್ತರ ಏನೇ ಆಗಲಿ ಇಂತ ಮಹಿಳೆಯರ ಇಲಾಖೆಯ ಸರ್ವತೋಮುಖ ಅಭಿವೃದ್ಧಿ ಮಾಡುವ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಇಲಾಖೆಯಲ್ಲೇ ಇಂತ ಮಹಿಳೆಯರಿಗೆ ಅನ್ಯಾಯ ಆದರೆ ನಾವು ಯಾರನ್ನು ಕೇಳಬೇಕು ಅನ್ನೋದನ್ನೇ ಯೋಚನೆ ಆಗುತ್ತೆ ತಾಲ್ಲೂಕು ಆಡಳಿತ ಏನು ಮಾಡ್ತಾ ಇದೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಈಗಲಾದರೂ ಈ ಒಂದು ಮಹಿಳೆಗೆ ತಾಲ್ಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಇಲಾಖೆ ನೆರವು ನೀಡಿ ಆಕೆಯನ್ನು ವರದಿ ಮಾಡಿಸ್ತಾರೆ ಇಲ್ಲದೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಅನಿಲ್ ಕುಮಾರ್ ಜೊತೆ ಸತ್ಯ ಲೋಕೇಶ್ ಪಾವಡ ಲೈಫ್ ನ್ಯೂಸ್